ಲಾರ್ಡ್, ಗುಡ್ ಮಾರ್ನಿಂಗ್. ಕರ್ತನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯವನ್ನು ನಿಮಗೆ ಹೇಳ್ತೇನೆ. ಹೇಗಿದ್ದೀರಿ? ಇದನ್ನ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನು ಒಳ್ಳೆಯವರಾಗಿದ್ದಾರೆ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಇರುವಂತಹ ಆಶೀರ್ವಾದಗಳು ಅತ್ಯುನ್ನತವಾಗಿ ಕಾಣಲ್ಪಡುತ್ತಾ ಇದೆ. ದೇವರು ನಮ್ಮನ್ನ ಅನುದಿನವೂ ನಡೆಸುವ ದೇವರಾಗಿದ್ದಾರೆ. ಇವತ್ತು ನೋಡ್ರಿ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಕರ್ತನಿಟ್ಟಿರುವಂತಹ ಆಶೀರ್ವಾದಗಳಲ್ಲಿ ಇನ್ನೊಂದು ಕಾರ್ಯವನ್ನ ನಾನು ನಿಮಗೆ ಹೇಳಿಕೆ ಬಯಸ್ತೇನೆ. ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವಿರುವುದಾದ್ರೆ ಆತನನ್ನ ಅನುಸರಿಸಿ ಆತನಲ್ಲಿ ನೀವು ಭಯಭಕ್ತಿಯಿಂದ ಆತನ ಪ್ರಸನ್ನತೆಯಲ್ಲಿ ಕಾಲ ಕಳೆದು ದೇವರ ವಾಕ್ಯವನ್ನ ಓದುತ್ತಾ ಇದ್ದು ಅನುದಿನವೂ ಆತನ ಪ್ರಸನ್ನತೆಯಲ್ಲಿ ಧ್ಯಾನ ಮಾಡುತ್ತಾ ಇರುವುದಾದ್ರೆ ಅದನ್ನ ತಪ್ಪದೆ ಮಾಡುವವರಿಗೆ ಇರುವಂತಹ ಆಶೀರ್ವಾದ ಇರುವತ್ತಾ ನೀವು ಹೋಗುವಾಗಲೂ ಶುಭ ಉಂಟಾಗ್ತದೆ, ಬರುವಾಗಲೂ ಶುಭ ಉಂಟಾಗ್ತದೆ. ನೀವು ಎಲ್ಲಿ ಹೋದ್ರೂ ಕೂಡ ಆತನು ನಿಮ್ಮನ್ನ ಕಾಯುವುದಕ್ಕೋಸ್ಕರವಾಗಿ ತನ್ನ ದೂತರನ್ನ ದಂಡಿಳಿಸಿ ಕಾಪಾಡುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಿಮಗೋಸ್ಕರವಾಗಿ ಒಂದು ವಾಕ್ಯವನ್ನ ಓದಿ ಅದನ್ನ ಧ್ಯಾನಿಸಿ ಪ್ರಾರ್ಥಿಸಲಿಕ್ಕಾಗಿ ನಾನು ಬಯಸ್ತೇನೆ. ಇವತ್ತು ಬೆಳಗ್ಗೆ ಕೀರ್ತನೆಗಳ ಪುಸ್ತಕ 34:7 ನಿಮಗೋಸ್ಕರ ನಾನು ಓದಲಿಕ್ಕೆ ಬಯಸ್ತೇನೆ. ಯೆಹೋವನು ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಇನ್ನೊಂದು ಸಾರಿ ಓದ್ತೇನೆ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ನೋಡಿದ್ರ ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತದೆ. ಆತನಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ನೀವು ಎಲ್ಲಿ ಹೋದ್ರು ಕೂಡ, ಯಾವ ಕೆಲಸದಲ್ಲಿ ಇದ್ರು ಕೂಡ, ನಿಮ್ಮ ಸುತ್ತಲೂ ಯಾರು ಇಲ್ಲ ಎಂಬುದಾಗಿ ನೆನೆಸಬೇಡ್ರಿ. ಅಪಾಯ ನಿಮಗೆ ಸಮೀಪಿಸುವುದೇ ಇಲ್ಲ. ಉಪದ್ರವ ನಿಮ್ಮ ಗೂಡಾರದ ಬಳಿಗೂ ಬಾರುವುದಿಲ್ಲ. ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ದೇವರು ಕಟ್ಟಳೆ ಕೊಟ್ಟರೆ ಮಾತ್ರವೇ ಸೈತಾನ್ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ. ಅಪಾಯಗಳು ನಿಮ್ಮ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ. ಯಾಕಂದ್ರೆ ಏನೇ ಇದ್ರೂ ಕೂಡ ನೀವು ಭಯಭಕ್ತಿ ಉಳ್ಳವರಾಗಿರುವುದರಿಂದ ನಿಮ್ಮನ್ನ ಅಪಾಯಗಳು ಸಂಧಿಸಬೇಕು ಅಂದ್ರೆ ದೇವರು ಇಟ್ಟಿರುವಂತ ದೂತರಗಳನ್ನ ದಾಟ್ಕೊಂಡೇ ಬರಬೇಕು. ಅವರು ನಿಮಗೋಸ್ಕರವಾಗಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ ದೂತರಗಳನ್ನು ಇಟ್ಟಿದ್ದಾರೆ. ನಿಮ್ಮನ್ನ ದಂಡಿಳಿಸಿ ಆತನ ಕಾಯುವುದಕ್ಕೋಸ್ಕರವಾಗಿ, ನಿಮ್ಮನ್ನ ಕಾಯುವುದಕ್ಕೋಸ್ಕರವಾಗಿ ದಂಡಾಗಿದೆ ದೂತರನ್ನ ನಿಮ್ಮ ಸುತ್ತಲೂ ಕಾವಲಾಗಿಟ್ಟಿರುವುದರಿಂದ ನೀವು ಯಾವುದಕ್ಕೂ ಭಯಪಡಬೇಡ್ರಿ. ಇವತ್ತು ಮುಂಜಾನೆ ದಿನ ಕರ್ತ ನಿಮಗೆ ಹೇಳ್ತಾ ಇದ್ದಾರೆ, ಈ ಗಳಿಗೆ ಕರ್ತ ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನೀವು ಹೋಗುವಾಗಲೂ ಬರುವಾಗಲೂ ದೂತರು ದಂಡಿಡಿದು ಕಾವಲಾಗಿದ್ದು ಕಾಪಾಡ್ತಾರೆ. ಯಾವುದರಲ್ಲಿ ಭಯಪಡಬೇಡ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಕರ್ತನೇ, ಈ ದಿನ ನಿಮ್ಮ ಮಕ್ಕಳು ಯಾವ ಯಾವ ಕೆಲಸಕ್ಕೆ ಹೊರಡುತ್ತಾರೋ, ವಿದ್ಯಾಭ್ಯಾಸಕ್ಕೆ ಹೊರಡಬಹುದು, ಕರ್ತನೇ ಕೆಲಸಕ್ಕೆ ಹೊರಡುತ್ತಾರೆ, ಯಾವ ಯಾವ ಕಾರ್ಯಗಳಲ್ಲಿ ಅವರು ನಿರತರಾಗಿದ್ದಾರೋ ಆ ವಿಷಯಗಳಲ್ಲಿ ದೂತರು ಕಾವಲಾಗಿದ್ದು ಕಾಪಾಡಲಿ. ಅವರ ಸುತ್ತಲಿರುವಂತಹ ದೂತರನ್ನ ಅವರು ಕಾಣಲಿ. ಅವರು ಕಾಪಾಡಲ್ಪಟ್ಟು ರಕ್ಷಿಸಲ್ಪಟ್ಟು ನಡೆಸಲ್ಪಟ್ಟು ಆಶೀರ್ವಾದವಾಗಿರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ ಪರಲೋಕದ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.